ಇನ್ನು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಅಮಿತ್ ಶಾ ಅವರು ಬೆಳಗ್ಗೆ ನಡೆಸಿದ್ರು. ಇದರಲ್ಲೂ ಕೂಡ ಎರಡೂ ಪಕ್ಷದ ರಾಜಕೀಯ ನಾಯಕರುಗಳು ಉಪಸ್ಥಿತರಿದ್ರು. ಸುಧಾಕರ್ ಭೇಟಿಗೆ ಎಸ್ಆರ್ ವಿಶ್ವನಾಥ್ ನಿರಾಕರಣೆಯ ವಿಚಾರ. ಸುಧಾಕರ್ ವಿಶ್ವನಾಥ್ ರಾಜಿ ಸಂಧಾನಕ್ಕೆ ಅಮಿತ್ ಶಾ ಪ್ಲಾನ್ ಅನ್ನು ಮಾಡಿದ್ದಾರೆ. ವಿಶ್ವನಾಥ್ ಮನೆಯಲ್ಲಿ ಸುಧಾಕರ್ಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಖಡಕ್ ಸೂಚನೆ ಪಾಸ್ ಆಗಿದೆ. ಎಸ್ಆರ್ ವಿಶ್ವನಾಥ್ ಜೊತೆಗೆ ಒನ್ ಟು ಒನ್ ಮಾತುಕತೆಯನ್ನು ಮಾಡಿ ಸೂಚನೆಯನ್ನು ಪಾಸ್ ಮಾಡಿದ್ದಾರೆ. ಕೆ ಸುಧಾಕರ್ ಜೊತೆಗೆ ಡಾಕ್ಟರ್ ರಾಧಾ ಮೋಹನ್ ದಾಸ್, ಬಿಜೆಪಿಯ ಚುನಾವಣಾ ಉಸ್ತುವಾರಿ ಇವರು ಕೂಡ ಹೋಗುವಂತೆ ಸೂಚನೆ ಪಾಸ್ ಆಗಿದೆ. ಎಸ್ಆರ್ ವಿಶ್ವನಾಥ್ ಮನೆಯಲ್ಲಿಯೇ ಉಪಹಾರವನ್ನು ಮಾಡಿ ಅಂತೇಳಿ ಶಾ ಸೂಚನೆಯನ್ನು ಮಾಡಿದ್ದಾರೆ. ಅಮಿತ್ ಶಾ ಮಾತಿನಂತೆ ಉಪಹಾರ ಆತಿಥ್ಯವನ್ನು ನೀಡಲಿಕ್ಕೆ ವಿಶ್ವನಾಥ್ ಒಪ್ಪಿಕೊಂಡಿದ್ದಾರೆ. ನಾಳೆ ಬೆಳಗ್ಗೆಯೇ ವಿಶ್ವನಾಥ್ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುವಂತಹ ಸಾಧ್ಯತೆ ಇದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ವಿಶ್ವನಾಥ್ ಅವರ ಮಗ ಅಲೋಕ್ ವಿಶ್ವನಾಥ್ ಟಿಕೆಟ್ ನಿರೀಕ್ಷೆಯಲ್ಲಿದ್ದರು. ಟಿಕೆಟ್ ಕೈ ತಪ್ಪಿದ್ದಕ್ಕೆ ವಿಶ್ವನಾಥ್ ಸಹಜವಾಗಿ ಅಸಮಾಧಾನವನ್ನು ಹೊರಹಾಕಿದರು. ಡಾಕ್ಟರ್ ಕೆ ಸುಧಾಕರ್ ಅವರು ವಿಶ್ವನಾಥ್ ಮನೆ ಬಂದು ಬಂದರೂ ಕೂಡ ಅವರನ್ನು ವೆಲ್ಕಮ್ ಮಾಡಿಕೊಳ್ಳಲಿಲ್ಲ ಅನ್ನುವಂತಹ ಮಾತುಗಳು ಕೇಳಿಬಂದಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಮತ್ತು ಎಚ್ ಆರ್ ವಿಶ್ವನಾಥ್ ಅವರನ್ನು ಒಂದು ಮಾಡಲಿಕ್ಕೆ ಅಮಿತ್ ಶಾ ಅವರು ಒಂದು ಸೂತ್ರವನ್ನು ಹೆಣ್ದಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿ ಅಂತ ಹೇಳಿದ್ದಾರೆ. ವಿಶ್ವನಾಥ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟನ್ನು ಆಯೋಜನೆ ಮಾಡಬೇಕು, ಅದಕ್ಕೆ ಡಾಕ್ಟರ್ ಕೆ ಸುಧಾಕರ್ ಹೋಗಬೇಕು ಅನ್ನುವಂತಹ ಸೂಚನೆಯನ್ನು ಪಾಸ್ ಮಾಡಿರುವಂಥದ್ದು.